ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ ಕೆಎಫ್ಐ. ನಾನು ಆಂಕರ್ ರಂಗನಾಥ್ ಗೌಡ. ಇದೇ ಜುಲೈ 26ನೇ ತಾರೀಕು ಒಂದು ಹೊಸ ಪ್ರಯತ್ನದ ಮುಖಾಂತರ ಒಂದು ಚಿತ್ರತಂಡ ಆಲ್ಮೋಸ್ಟ್ ಈ ಥಿಯೇಟರ್ಗೆ ಲಗ್ಗೆ ಇಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇವ್ರು ನೋಡೋದಕ್ಕೆ ತುಂಬಾನೇ ಸ್ಮಾರ್ಟು, ಲುಕ್ ವೈಸ್ ತುಂಬಾನೇ ಸ್ವೀಟು. ಸೊ ಎಲ್ಲ ಅವ್ರನ್ನ ವೆಲ್ಕಮ್ ಮಾಡೋಣ. ರೋಹಿತ್ ಅವ್ರಿಗೆ ನಮಸ್ಕಾರ, ಸ್ವಾಗತ. ನಮಸ್ಕಾರ. ಎಸ್, ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು? ಆರಾಮಿದ್ದೀನಿ. ವೆಲ್, ರಕ್ತಾಕ್ಷ ಅಂತ ಹೇಳಿದ ತಕ್ಷಣನೇ ಎಲ್ಲೋ ಒಂದು ಕಡೆ ಹಾರರ್ ತರ ಇರ್ಬೋದಾ ಅಥವಾ ಏನು ಈ ಒಂದು ಟೈಟಲ್ನ ಅರ್ಥ ಅಂತ ಹೇಳಿ ತುಂಬಾ ಜನ ಕ್ವಶನ್ ಮಾಡ್ಕೊಂತಾರೆ ಅವರಲ್ಲೇ. ಸೊ ರಕ್ತಾಕ್ಷ ಅಂತ ಹೇಳಿದ್ರೆ ಏನು? ರಕ್ತಾಕ್ಷ ಜಾನರ್ ಬಂದ್ಬಿಟ್ಟು ಥ್ರಿಲ್ಲರ್ ಮತ್ತು ಆಕ್ಷನ್. ಸೊ ರಕ್ತಾಕ್ಷ ಒಂದು ಥ್ರಿಲ್ಲರ್ ಮೂವಿ ಆಗಿರೋದ್ರಿಂದ ಒಂದು ಗಾಂಭೀರ್ಯತೆ ಇದೆ, ಅದಕ್ಕೆ ಬೇಕಾದ ಗಾಂಭೀರ್ಯತೆ ಇದೆ. ಓಕೆ. ಸೊ ರಕ್ತಾಕ್ಷದ ಮೀನಿಂಗ್ ಬಂದ್ಬಿಟ್ಟು ಅದೇ ಒಂದು ಟೈಟಲ್ ಅಲ್ಲಿ ಇದೆ. ನೀವು ರಕ್ತಾಕ್ಷನ ಬಿಡಿಸಿದ್ರೆ ರಕ್ತ ಪ್ಲಸ್ ಅಕ್ಷ ಅಥವಾ ಅಕ್ಷಿ ಅಂತ ನೀವು ಅರ್ಥ ಮಾಡ್ಕೋಬಹುದು. ಅಂದ್ರೆ ಅದನ್ನು ವಿಜುವಲೈಸೇಷನ್ ಮಾಡ್ಕೊಂಡ್ರೆ ಒಬ್ಬ ಯುವಕನ ಕಣ್ಣು ಅಕ್ಷಿ, ಅದರಲ್ಲಿ ರಕ್ತನ ನೀವು ವಿಜುವಲೈಸೇಷನ್ ಮಾಡ್ಕೊಂಡ್ರೆ ರಿವೆಂಜ್ ಅಥವಾ ಸೇಡು ಅನ್ನೋದು ತಲೆಗೆ ಬರುತ್ತೆ ಫಸ್ಟ್ ಮೊದಲನೇದಾಗಿ, ಅಲ್ವಾ? ಸೊ ನಮ್ಮ ಕತೆ ಕೂಡ ಒಂದು ರಿವೆಂಜ್ ಬೇಸ್ಡ್ ಡ್ರಾಮಾ. ಸೊ ಅದಕ್ಕೆ ರಕ್ತಾಕ್ಷ. ಓಕೆ. ಪೋಸ್ಟರ್ ನೋಡ್ಬೋದು, ಕಂಪ್ಲೀಟ್ ಬ್ಲಡ್ ಶೆಡ್. ಸೊ ರೆಡಿ ಟು ಫೈಟ್ ಅಥವಾ ಫೈಟ್ ನ ಮುಗಿಸ್ಬಿಟ್ಟು ರೆಡಿಯಾಗಿ ಕುತ್ಕೊಂಡಿದ್ದೀರಾ, ಐ ಮೀನ್ ಫೈಟ್ ನ ಮುಗಿಸ್ಬಿಟ್ಟು ಕುತ್ಕೊಂಡಿರೋ ತರ ಕಾಣಿಸುತ್ತೆ. ನೋಡೋದಕ್ಕೆ ಒಂದು ಚಾಕ್ಲೇಟ್ ಬಾಯ್ನ ಫೀಲ್ ಕೊಡ್ತಾ ಇದ್ದಾರೆ ಆಕ್ಚುಲಿ, ಬಟ್ ರಗಡ್ ಆಗಿ ಕಾಣಿಸ್ತಾ ಇದ್ದಾರೆ ಆನ್ ಸ್ಕ್ರೀನ್. ಸೊ ಪ್ರಿಪರೇಷನ್ ಎಷ್ಟು ಬೇಕಾಯಿತು? ಸಿನ್ಸ್ ನೀವು ರಂಗಭೂಮಿ ಕಲಾವಿದರ ಆಗಿರೋದ್ರಿಂದ ವರ್ಕ್ಶಾಪ್ಸ್ ಏನಾದ್ರೂ ಇತ್ತ ಅಥವಾ ಹೇಗೆ ಪ್ರಿಪೇರ್ ಆದ್ರಿ ಈ ಒಂದು ಪಾತ್ರಕ್ಕೆ? ನಮ್ಮ ರಂಗಭೂಮಿಯಲ್ಲಿ ಒಂದು ನಮ್ಗೆ ಒಂದು ಪಾಠ ಬರುತ್ತೆ, ಕ್ಯಾರೆಕ್ಟರೈಸೇಷನ್ ಅಂತಂದೇಳಿ. ಸೊ ಅದಕ್ಕೋಸ್ಕರ ಬ್ಯಾಕ್ ಗ್ರೌಂಡ್ ಸ್ಟಡಿ ಮಾಡಬೇಕಾಗತ್ತೆ ಕ್ಯಾರೆಕ್ಟರ್ದು. ಸೊ ನಾನು ತುಂಬ ಈಸಿ ಪ್ರಿಪರೇಷನ್ ಮಾಡ್ಕೊತೀನಿ. ಅಂದ್ರೆ ಆ ಕ್ಯಾರೆಕ್ಟರ್ ಏಜ್ ಏನಿದೆ, ಪ್ರತಿ 5 ವರ್ಷದ್ದು ಕತೆ ಬರೀತಾ ಹೋಗ್ತೀವಿ. ಅದಕ್ಕೆ ಡೈರೆಕ್ಟರ್ ಜೊತೆ ಕುಂತಾನೆ, ಇವ್ನು ಯಾರು ಆ ಕ್ಯಾರೆಕ್ಟರ್, ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಬಂದ್ಬಿಟ್ಟು ರೋಹಿತ್ ಅನ್ನೋದೆ. ಸೊ ರೋಹಿತ್ ಯಾರು, ಆ 5 ವರ್ಷ ಅವ್ನು ಪ್ರೆಸೆಂಟ್ ಆಗಿ ಹೇಗಿದ್ದಾನೆ, ಏನ್ ಮಾಡ್ತಾನೆ, ಅವನ್ ಏನ್ ಊಟ ಮಾಡ್ತಾನೆ, ಹೇಗ್ ನಡೀತಾನೆ, ಒಂದು ಮೈಂಡ್ ಸೆಟ್ ಏನು, ಅದರಿಂದ ಶುರು ಆಗಿರೋದು 5 ವರ್ಷದ ಹಿಂದೆ ಹೋಗುತ್ತೆ. 5 ವರ್ಷದ ಹಿಂದೆ ಅವನ ಹೇಗಿದ್ದ, ಅದಕ್ಕಿಂತ 5 ವರ್ಷ. ಸೊ 15 ವರ್ಷ ಅವನ ಒಂದು ಏಜ್ ಗ್ರೂಪ್ ಇರೋವರೆಗೂ ನಾವು ಆ ಕತ್ತೆನ ಬರ್ಕೊಂತೀವಿ. ಸೊ ಆ ತರ ತಯಾರಿ ಮಾಡ್ಕೊಂಡಿದ್ದು. ನನಗೆ ಆಕ್ಷನ್ ಸೀಕ್ವೆನ್ಸ್ ಅಂದ್ರೆ ತುಂಬಾ ಇಷ್ಟ. ನಾನು ಮೊದಲು ಮಾರ್ಷಲ್ ಆರ್ಟ್ಸ್ ಕಲ್ತಿರೋದ್ರಿಂದ ಈ ಸಿನಿಮಾಗೆ ತುಂಬಾ ಸ್ವಲ್ಪ ಹೆಲ್ಪ್ ಆಯ್ತು ನನಗೆ. ಆದ್ರೆ ಮಾರ್ಷಲ್ ಆರ್ಟ್ಸ್ಗೂ ಸಿನಿಮ್ಯಾಟಿಕ್ ಫೈಟ್ಗೂ ತುಂಬಾನೇ ವ್ಯತ್ಯಾಸ ಇದೆ. ಸೊ ಆ ನಿಟ್ಟಿನಲ್ಲಿ ಟ್ರೈನಿಂಗ್ ಕೂಡ ಮಾಡ್ಕೊಂಡಿದ್ದೆ ನಾನು. ಓಕೆ. ವೆಲ್, ಅಂಡ್ ಇನ್ನೊಂದು ಕೇಳಬೇಕು, ಪರ್ಸನಲಿ ಲೈಕ್ ಆ ಮುದ್ರೆ ಇಟ್ಕೊಂಡಿದ್ದೀರಾ, ಅದ್ರ ಸೀಕ್ರೆಟ್ ಏನಾದ್ರೂ ರಿವೀಲ್ ಮಾಡ್ತೀರಾ ಅಂತ ಹೇಳಿದ್ರೆ ರಿವೀಲ್ ಮಾಡ್ಬೋದು ಆಕ್ಚುಲಿ. ಓಕೆ. ಸೊ ಇದು ಎಲ್ಲ ಡಿಸ್ಕಷನ್ಸ್ ಅಲ್ಲೂ ನಾನು ಅದು ಆಟೋಮೆಟಿಕ್ ಆಗಿ ಕ್ಯಾರಿ ಆಗಿಬಿಡುತ್ತೆ. ಅದು ಅರ್ಥ ಏನಂದ್ರೆ ಒಂದು ಪಾಸಿಟಿವ್ನೆಸ್ ಇರುತ್ತೆ ಅನ್ನೋದು, ಮತ್ತೊಂದು ಆ ವಿಷನ್ ಏನಿರುತ್ತೆ ನಮ್ದು, ಅದು ಸಕ್ಸಸ್ ಆಗುತ್ತೆ ಅನ್ನೋ ಒಂದು ಅರ್ಥ ಇದೆ ಅದರಿಂದ. ಸೊ ಅದು ಬಹಳ ಡೀಪ್ ಆಗಿ ಅರ್ಥ ಇದೆ. ನಾನು ಇದು ಇಷ್ಟಕ್ಕೆ ಕಟ್ ಆಫ್ ಮಾಡ್ತೀನಿ ಅದು. ಸೊ ಆ ವಿಚಾರವಾಗಿ ಅದು ಮೊದಲಿಂದನೂ ಅದು ರೂಢಿ ಆಗ್ಬಿಟ್ಟಿದೆ ನನ್ಗೆ. ಸೊ ಅರ್ಚನಾ ಅವರ ಪಾತ್ರ ಮತ್ತೆ ರಚನಾ ಅವರ ಪಾತ್ರ ಇದರಲ್ಲಿ ಎಷ್ಟು ಒಂದು ವೈಟೇಜ್ ಇರುತ್ತೆ? ಇದರಲ್ಲಿ ಬರುವ ಎಲ್ಲಾ ಪಾತ್ರಗಳಿಗೂ ವೇಟೇಜ್ ಇದೆ, ಸರಿಯಾದ ವೇಟೇಜ್ ಇದೆ. ಈಗ ಪೋಸ್ಟ್ ಅಲ್ಲಿ ಎಷ್ಟು ಮುಖಗಳು ಕಾಣ್ತಿದ್ದಾವಲ್ಲ, ಎಲ್ಲದಕ್ಕೂ ಅದರದೇ ಆದ ವೇಟೇಜ್ ಇದೆ. ಅಂಡ್ ಎಲ್ಲಾ ಒಂದು ಪಾತ್ರಗಳು ಕೂಡ ಡಿಫ್ರೆಂಟ್ ಶೇಡ್ಸ್ ಪ್ಲೇ ಆಗುತ್ತೆ. ಅದೇ ಒಂದು ನಮ್ಮ ಕತೆನ ಹಿಡಿದುಟ್ಕೊಳ್ಳೋದು. ಈಗ ಲೀನಿಯರ್ ಆಗಿ ಒಂದೇ ವೇಲಿ ಕತೆ ಹೋಗ್ತಾ ಇತ್ತಂದ್ರೆ ಬೇಗ ಜಡ್ಜ್ ಮಾಡ್ಬಿಡ್ತೀವಿ ನಾವು, ಗೊತ್ತಾಗ್ಬಿಡುತ್ತೆ ಏನ್ ನೆಕ್ಸ್ಟ್ ಏನಂತ. ಸೊ ಆ ಒಂದು ಸಸ್ಪೆನ್ಸ್ ನಾವು ಮೇಂಟೈನ್ ಮಾಡ್ಬೇಕು. ಅದಕ್ಕೆ ಇದರಲ್ಲಿ ಈ ಸಿನಿಮಾದ ಕೊನೆವರೆಗೂ ಆ ಒಂದು ಕತೆನ ನಾವು ಹಂಗೆ ತಗೊಂಡೋಗಿದ್ದೀವಿ. ಅದೇ ಒಂದು ಗಾಂಭೀರ್ಯತೆ, ಅದೇ ಒಂದು ಸ್ಪೀಡಲ್ಲಿ ಕತೆ ಹೋಗುತ್ತೆ. ಮತ್ತು ಪೋಸ್ಟ್ನಲ್ಲಿ ಕಾಣುವ ಎಲ್ಲ ಮುಖಗಳು ತುಂಬಾನೇ ಮುಖ್ಯ ಪಾತ್ರ ವಹಿಸ್ತವೆ ಸಿನಿಮಾದಲ್ಲಿ. ಓಕೆ. ಅಂಡ್ ನೀವು ಆಕ್ಚುಲಿ ಹಳ್ಳಿ ಹುಡುಗ, ಮಾಡೆಲ್ ಆಗಿದ್ದವರು. ಸೊ ಹಳ್ಳಿ ಹುಡುಗರು ಮಾಡೆಲ್ ಆಗೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಬಹಳಷ್ಟು ಜನ ಒಂದು ಕ್ವಶನ್ ಅನ್ನ ಹಾಕೊಂತಾರೆ. ಸೊ ನಿಮ್ಮ ಒಂದು ಜರ್ನಿನ ಚಿಕ್ಕ ಒಂದು ಮಾತುಗಳಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಹೇಗಿತ್ತು ಆ ಒಂದು ಜರ್ನಿ ನಿಮಗೆ? ನಾನು ನಂಬೋದು ಪ್ಲಾನಿಂಗ್ ಈಸ್ ಎವ್ರಿಥಿಂಗ್ ಅಂತ. ನನಗೆ ಸಿನಿಮಾ ರಂಗಕ್ಕೆ ಬರಕ್ಕೆ ಯಾವುದೇ ರೀತಿಯ ದಾರಿ ಇರಲಿಲ್ಲ. ಮತ್ತು ಬೆಂಗಳೂರಲ್ಲಿ, ನಮ್ಮ ಬೆಂಗಳೂರಲ್ಲಿ ಹೇಗೆ ನಡೆಯುತ್ತೆ ಸಿನಿಮಾಗೆ ಪ್ರಿಪ್ರೇಷನ್ ಅನ್ನೋದು ಗೊತ್ತಿರಲಿಲ್ಲ ಹಳ್ಳಿಯಿಂದ ಇದ್ದಿದ್ದಕ್ಕೆ. ಸೊ ಅದಕ್ಕೆ ನನಗೆ ಗೊತ್ತಿದ್ದೇನೆಂದ್ರೆ ನಾನು ಒಂದು ಪೇಜೆಂಟಲ್ಲಿ, ಒಂದು ದೊಡ್ಡ ಪೇಜೆಂಟಲ್ಲಿ ಭಾಗವಹಿಸಿದ್ರೆ ಮತ್ತು ಅದರಿಂದ ಅಲ್ಲಿ ಗೆದ್ದರೆ ನನಗೆ ಒಂದು ದಾರಿ ಕ್ರಿಯೇಟ್ ಆಗ್ಬೋದು ಅನ್ನೋ ನಂಬಿಕೆ ಇತ್ತು. ಆ ಒಂದು ನಂಬಿಕೆ ನಿಟ್ಟಿನಲ್ಲಿ ನಾನು ಮಾಡ್ಲಿಂಗಿಂದ ಶುರು ಮಾಡಿದ್ದೆ ಅಷ್ಟೇ. ಸೊ ರಾಯಚೂರಿನವರು ಅಂತ ಹೇಳ್ತಿರೋ, ಬಟ್ ಆದ್ರೆ ನಿಮ್ಮ ಒಂದು ಮಾತಿನ ಧಾಟಿ ಏನಿದೆ ಅದು ಬ್ಯಾಂಗ್ಳೂರಿನ ಒಂದು ಲ್ಯಾಂಗ್ವೇಜ್ಗೆ ಸೂಟ್ ಆಗುತ್ತೆ ಆಕ್ಚುಲಿ. ಸೊ
ಅಲ್ಲಿಯ ಒಂದು ಭಾಷೆ ನೀವು ಮಾತಾಡ್ತೀರಾ ಅಥವಾ ಎಷ್ಟು ಫ್ಲೂಯೆನ್ಸಿ ಇದೆ ನಿಮ್ಗೆ ಅಲ್ಲಿಯ ಒಂದು ಭಾಷೆ, ಊರಿನ ಒಂದು ಭಾಷೆ ಅಂತ ಹೇಳಿದ್ರೆ? ಊರಿನ ಭಾಷೆ ನಮ್ಮೂರು ಅದರಲ್ಲಿ ಫ್ಲೂಯೆನ್ಸಿ ಇದೆ, ಅದು ದಿನನಿತ್ಯ ಮಾತಾಡೋದದೆ. ಆದ್ರೆ ಏನಾಯ್ತಂದ್ರೆ ಸಿನಿಮಾ ಅಂತ ಬಂದಾಗ ಈ ಮಾತುಕತೆ ಆಡ್ಬೇಕಾದ್ರೆ ಇಲ್ಲಿ ನಾನು ಬಹಳಷ್ಟು ವರ್ಷ ಆಯ್ತು, ಸೊ ಹಂಗಾಗಿ ಈ ಭಾಷೆ. ಆದ್ರೆ ಊರಿಗೆ ಹೋದ ತಕ್ಷಣನೇ ಅಲ್ಲಿ ಆ ಒಂದು ಆತ್ಮೀಯತೆಯಿಂದ ಚೇಂಜ್ ಆಗ್ಬಿಡುತ್ತೆ ಅದು. ಸೊ ಇರದೆ ಆ ನೇಟಿವಿಟಿಗೆ ತಕ್ಕಂತೆ ಭಾಷೆನೂ ಕೂಡ ಒಂದು ಸ್ವಲ್ಪ ಹಾಗೂ ಬರೋದು ಬರೋದು ಹೋಗೋದು ಮಾಡ್ತಾರೆ. ಇಲ್ಲಾಂದ್ರೆ ನಮ್ಮ ಹುಡುಗರು ಬೈತಾರೆ, ಚೇಂಜ್ ಆಗ್ಬಿಟ್ಟ ನೋಡ್ಲೇ ಅವ ಬೆಂಗಳೂರಿಗೆ ಹೋಗಿ ಸೊಕ್ಕ ಬಂದೈತೆ ನೋಡಿ ಇವನಿಗೆ. ಸೊ ಅದೆಲ್ಲ ಬರುತ್ತೆ ಗೆಳೆಯರಲ್ಲಿ. ಸೊ ಸೊ ಯಾವ್ಯಾವ ಪೇಜೆಂಟ್ಸ್ಗಳ ಜೊತೆಗೆ ವರ್ಕ್ ಮಾಡಿದ್ರ ನೀವು ಆಕ್ಚುಲಿ, ಅಂದ್ರೆ ಪ್ರಿಸೈಸ್ಲಿ ಹೇಳಬೇಕು ಅಂತ ಹೇಳಿದ್ರೆ ಯಾವ್ಯಾವ ಕಂಪನಿಗಳ ಜೊತೆಗೆ ವರ್ಕ್ ಮಾಡಿದ್ರ? ನಾನು ಮೇನ್ ಆಗಿ ಪೀಟರ್ ಇಂಗ್ಲೆಂಡ್, ಮಿಸ್ಟರ್ ಇಂಡಿಯಾಗೆ ಪ್ರಿಪೇರ್ ಮಾಡ್ತಾ ಇದ್ದೆ. ಕೋವಿಡ್ ಇಂದ ಅದಾಗ್ಲಿಲ್ಲ. ಅದ್ರ ಜೊತೆಗೆ ನಾನು ಸಿನಿಮಾ ತಯಾರಿ ನಡೆದಿತ್ತು, ರಂಗಭೂಮಿ ಮಾಡ್ತಾ ಇದ್ದೆ, ಫೈಟ್ಸ್ ಕಲಿತಾ ಇದ್ದೆ. ಸೊ ಅದು ನಡೆದಿತ್ತು. ಅದಾದ ನಂತರ ನಾನು ಕೆಲವೊಂದು ಬ್ರ್ಯಾಂಡ್ಸ್ನ ನಾನು ರಿಪ್ರೆಸೆಂಟ್ ಮಾಡಿದ್ದೀನಿ. ಮ್ಯಾಕ್ಸ್ ಆಯಿತು, ಬೀಯಿಂಗ್ ಹ್ಯೂಮನ್ ಆಯಿತು, ಮತ್ತು ಕೆಲವೊಂದು ದೊಡ್ಡ ಮಾಲ್ಸ್ಗಳಿಗೆ ನಾನು ಇಲ್ಲಿ ರಿಪ್ರೆಸೆಂಟ್ ಮಾಡಿದ್ದೆ. ಫಿನಿಕ್ಸ್ ಮಾಲ್ ಇದೆಯಲ್ಲ ಅಲ್ಲಿ ಎಲ್ಲ. ಸೊ ಮತ್ತು ಅದ್ರ ಮುಖಾಂತರ ನಾನು ಆ್ಯಡ್ ಶೂಟ್ಸ್ ಮಾಡಿಕೊಂಡೆ. ಕನ್ನಡ ಕೋಟ್ಯಾಧಿಪತಿಗೆ ನನ್ನ ಒಂದು ಆ್ಯಡ್ ಇದೆ ಆಗಲಿ ಹಳೆಯದು. ಸೊ ಆವಾಗೆಲ್ಲ ಆ ಆ್ಯಡ್ ಶೂಟ್ ಕೂಡ ಮಾಡ್ಲಿಂಗ್ ಇಂದಾನೇ ನನಗೆ ಸಿಕ್ಕಿರೋದು. ಪುನೀತ್ ಸರ್ ಏನಾದ್ರು ಮೀಟ್ ಆಗುವಂತ ಅವಕಾಶ ಸಿಕ್ಕಿತ್ತ ನಿಮ್ಗೆ ಅವಾಗ? ಇಲ್ಲ, ಅವ್ರದ್ದು ಅದು ಆ್ಯಡ್ ಸೋಲೋ ಆ್ಯಡ್ ಶೂಟ್ ಇತ್ತು. ಮತ್ತೆ ಧೋನಿ ಅವ್ರದ್ದು ಒಂದು ಆ್ಯಡ್ ಅಲ್ಲಿ ಕೂಡ ನಾನು ಇದ್ದೀನಿ, ಅವ್ರನ್ನು ಕೂಡ ಮೀಟ್ ಆಗಿಲ್ಲ. ಓಕೆ, ಮೇ ಬಿ ಬಾಡಿ ಡಬಲ್ ಮಾಡಿರ್ತಾರೆ ಅಥವಾ ಒಂದು ಕಟ್ ಶಾಟ್ ಏನಾದ್ರು ತಗೊಂಡು. ಹೌದು, ಕಟ್ ಶಾಟ್. ಅದರಲ್ಲಿ ನಿಮ್ಗೆ ಅಪೋಸಿಟ್ ಆಗಿ ಪ್ರಮೋದ್ ಸರ್ ಕಾಣಿಸ್ಕೊಂಡಿದ್ದಾರೆ. ಸೊ ಪ್ರಮೋದ್ ಶೆಟ್ಟಿ ಅವ್ರು ಇದಾರೆ ಅಂತ ಹೇಳಿದ್ರೆ ಆ ಒಂದು ಪಾತ್ರಕ್ಕೆ ಬಹಳಷ್ಟು ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅಂಡ್ ಅದರಲ್ಲಿ ಜೀವಿಸ್ತಾರೆ. ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಬಿಕಾಸ್ ಒಂದು ಎಕ್ಸ್ಪೀರಿಯನ್ಸ್ಡ್ ಕಲಾವಿದರ ಜೊತೆಗೆ ನಟಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಅವರೂ ಕೂಡ ರಂಗಭೂಮಿಯಲ್ಲಿ ಹಲವಾರು ಶೋಸ್ಗಳನ್ನ ಮಾಡಿರುವಂಥವ್ರು. ಸೊ ನಿಮಗೆ ಏನಾದರೂ ಒಂದು ಸಜೆಷನ್ಸು ಅಥವಾ ಕರೆಕ್ಷನ್ಸು ಅಥವಾ ಕೆಲವೊಂದು ಶಬಾಷ್ಗಿರಿ ಏನಾದ್ರು ಸಿಗ್ತಾ ನಿಮಗೆ ಆಕ್ಟಿಂಗ್ ಮಾಡೋ ಟೈಮ್ನಲ್ಲಿ? ಸೊ ಪ್ರಮೋದ್ ಶೆಟ್ಟಿ ಸರ್ದು ಏನು ಅವ್ರದ್ದೊಂದು ಪೋರ್ಷನ್ ನಡೀತಿರ್ಬೇಕಾದ್ರೆ ನಾನು ದೂರದಿಂದ ನೋಡ್ತಾ ಇದ್ದೆ. ಆವಾಗ ಜಾಸ್ತಿನೇ ಭಯ ಆಗ್ಬಿಟ್ಟಿತ್ತು ನನಗೆ, ಯಾಕಂದ್ರೆ ಎಕ್ಸ್ಪೀರಿಯನ್ಸ್ಡ್, ತುಂಬಾ ಅನುಭವ ಇದೆ ಸರ್ಗೆ. ಸೊ ಅದಾದ ನಂತರ ಅವ್ರದ್ದೇ ನಂದು ಫೈಟ್ ಸೀಕ್ವೆನ್ಸ್ ಕೂಡ ಇತ್ತು ನೆಕ್ಸ್ಟ್ ಡೇ. ಸೊ ಅಲ್ಲಿ ಕ್ಯಾಮ್ರಾ ಮುಂದೆ ಹೋಗೋಕ್ಕಿಂತ ಮೊದಲು ಭಾಳನೇ ಭಯ ಇತ್ತು. ಒಂದ್ಸರಿ ಕ್ಯಾಮ್ರಾ ಮುಂದೆ ಬಂದ ತಕ್ಷಣ ಅದು ಮರ್ತೋಗ್ಬಿಡ್ತೀವಿ ನಾವು, ಯಾಕಂದ್ರೆ ನಾನು ಹೇಳ್ದಂಗೆ ಕ್ಯಾರೆಕ್ಟರೈಸೇಷನ್ ಅನ್ನೋದನ್ನ ಪ್ರಿಪೇರ್ ಮಾಡ್ಕೊಂಡಿರ್ತೀವಿ ನಾವು. ಸೊ ನಾನು ನನ್ನ ಒಂದು ಏನಿದೆ ಅಂದ್ರೆ ನನ್ನ ಒಂದು ಪ್ರಾಕ್ಟೀಸ್ ಏನಿದೆ ಅಂದ್ರೆ ಕ್ಯಾಮ್ರಾಗ ಹೋಗೋಕ್ಕೂ ಮೊದಲು ಆ ಫ್ರೀ ಟೈಮಲ್ಲಿ ನಾನು ಓದ್ಕೊಂತೀನಿ ಅದನ್ನೆಲ್ಲ. ಒಬ್ಬನೇ ಕೂತ್ಕೊಂಡು ಓದ್ಕೊಂಡು ಅದನ್ನ ನಾನು ಆ ಕ್ಯಾರೆಕ್ಟರ್ಲಿ ನಾನು ಅದನ್ನ ಅಳವಡಿಸ್ಕೊಂತ ಹೋಗ್ತೀನಿ. ಸೊ ಆ ಒಂದು ನಿಟ್ಟಿನಲ್ಲಿ ಆವಾಗ ನನಗೆ ಅಲ್ಲಿ ಆಫ್ ದ ಸ್ಕ್ರೀನ್ ರೋಹಿತ್ ಅಲ್ಲಿ ಇರಲ್ಲ, ಅಲ್ಲಿ ಆನ್ ಸ್ಕ್ರೀನ್ ಏನು ಕ್ಯಾರೆಕ್ಟರ್ ಇದೆ ಅದೇ ಇದ್ದಿದ್ದು. ಆ್ಯಂಡ್ ಆ ಕ್ಯಾರೆಕ್ಟರ್ ವೇಟೇಜ್ ಬೇಕಂದ್ರೆ ನಾವು ಹಂಗೆ ಬಿಹೇವ್ ಮಾಡಲೇಬೇಕಾಗುತ್ತೆ, ಅದು ಮರ್ತೋಗಿರುತ್ತೆ ನನಗೆ. ಸೊ ಹಂಗಾಗಿ ಅದು ಈಸಿ ಆಯಿತು. ಎಸ್, ಒಂದೇನೆಂದರೆ ಪ್ರಮೋದ್ ಶೆಟ್ಟಿ ಸರ್ ತುಂಬ ಸಪೋರ್ಟಿವ್ ಅವರು ಈ ನಿಟ್ಟಿನಲ್ಲಿ ಆ್ಯಕ್ಟಿಂಗ್ ಅಂತ ಬಂದಾಗ. ಸೊ ಅವರು ಒಂದು ಕೆಲವೊಂದು ಟಿಪ್ಸ್ನೆಲ್ಲ ಕೊಡ್ತಾರೆ, ಕೆಲವೊಂದು ಟೈಮಲ್ಲಿ ನಾವು ನರ್ವಸ್ ಆಗ್ತಿದ್ದಾಗ ಅವರು ಬಂದು ಕಂಫರ್ಟ್ ಮಾಡ್ತಾರೆ. ಆಫ್ ದ ಸ್ಕ್ರೀನ್ ಅವ್ರು ಹೇಳಿದ್ರು ನನಗೆ ಇದನ್ನ, ಡೋಂಟ್ ವರಿ ಎಲ್ಲ ಚೆನ್ನಾಗಾಗತ್ತೆ ಅಂತ. ಆನ್ ಸ್ಕ್ರೀನ್ ಎವ್ರಿಥಿಂಗ್ ವೆಂಟ್ ವೆಲ್. ಕೆಲವೊಂದು ಚಿಕ್ಕ ಕರೆಕ್ಷನ್ಸ್ ಹೇಳ್ತಾರೆ ಅವರು, ಬಿಕಾಸ್ ಅವ್ರದ್ದು ಒಂದು ಮೋಟೋ ಏನಿರುತ್ತೆ ಅಂದರೆ ಥ್ರೂ ಔಟ್ ಆ ಸೀನ್ ಚೆನ್ನಾಗಿ ಬರಬೇಕು, ಆ ಒಂದು ಪೋರ್ಷನ್ ಏನು ಮಾಡ್ತಿದ್ವಿ ಅದು ಅದ್ಭುತವಾಗಿ ಬರಬೇಕು ಅನ್ನೋದು ಅವ್ರದ್ದು. ಸೊ ಆ ಒಂದು ಹಂಗರ್ ಅವರಲ್ಲಿ ಇವಾಗಲೂ ಇದೆ. ಸೊ ಆ ನಿಟ್ಟಿನಲ್ಲಿ ಅವರು ಸಜೆಷನ್ಸ್ ಇವಾಗಲೂ ಕೊಡ್ತಾರೆ, ಇವಾಗಲೂ ನಾವು ಕೆಲವೊಂದು ಟೈಮಲ್ಲಿ ಏನಾದರೂ ಒಂದು ಸಜೆಷನ್ ಕೊಟ್ಟು ಕೇಳಿದಾಗ ಮಾತಾಡ್ತಾರೆ ಸರ್. ಅಂಡ್ ಅವರ ಪ್ರೀವಿಯಸ್ ಮೂವೀಸ್ಗಳನ್ನ ನೋಡ್ತೀವಿ ಅಂತ ಹೇಳಿದ್ರೆ ರಿಕ್ಕಿನಲ್ಲಿ ಅವರು ಫುಲ್ ಫ್ಲೆಜ್ಡ್ ವಿಲನ್ ಆಗಿ ಕಾಣಿಸ್ಕೊಂಡಿದ್ರು, ಅಂಡ್ ಕಾಂತಾರದಲ್ಲಿನೂ ಕೂಡ ಒನ್ ಟೈಪ್ ಆಫ್ ವಿಲನಿಶ್ ಶೇಡ್ ಅನ್ನು ಕೂಡ ಇಟ್ಕೊಂಡಿದ್ರು. ಬಟ್ ಯಾವ ಒಂದು ಮೂವಿಯ ಒಂದು ರೆಫರೆನ್ಸ್ ನ ತಗೊಂಡು ಈ ಮೂವಿಗೆ ಅವ್ರನ್ನ ಕ್ಯಾಸ್ಟ್ ಮಾಡಿದ್ದು ಹೇಗೆ ಅಂತ? ಇಲ್ಲ, ರೆಫರೆನ್ಸ್ ಅಂತ ಇಲ್ಲ. ಈಗ ಅದು ತಗೊಂಡ್ರೆ ಅದು ತಪ್ಪಾಗ್ಬಿಡುತ್ತೆ ಅಂತ ನನಗೆ, ಯಾಕಂದ್ರೆ ನಾವು ಒಂದು ರೆಫರ್ ಮಾಡಿ ಹಿಂಗೆ ಅಂತಲ್ಲ. ಬಟ್ ಏನು ನಾವು ಯೋಚನೆ ಮಾಡ್ತಾ ಇರ್ತೀವಿ, ವಿಜುವಲೈಸೇಷನ್ ನಮ್ಮ ಡೈರೆಕ್ಟರ್ ವಿಷನ್ ಅದು. ಅವ್ರು ಯೋಚನೆ ಮಾಡ್ತಿರ್ಬೇಕಾದ್ರೆ ವಿಲನ್ ಹಿಂಗಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಭಾವನೆ ಬಂದಾಗ ನಾವೊಂದು ಅದಕ್ಕೆ ತಕ್ಕ ಇರೋ ಅನುಭವ ಇರೋ ಆರ್ಟಿಸ್ಟ್ನ ಹುಡುಕ್ತೀವಿ, ಕಲಾವಿದರನ್ನ ಹುಡುಕ್ತೀವಿ. ಆ ನಿಟ್ಟಿನಲ್ಲಿ ಸರ್ ಇದು ಸೆಲೆಕ್ಟ್ ಆಗಿದೆ. ಆ ರೋಲ್ಗೆ ನಾವು ಯಾವುದೇ ರೀತಿಯ ಬೇರೆ ಒಂದು ಪ್ರೀವಿಯಸ್ ಶೇಡ್ಗಳನ್ನ ನೋಡಿಬಿಟ್ಟು ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಓನ್ಲಿ ಇವಿಲ್ ಕ್ಯಾನ್ ಪನಿಶ್ ಇವಿಲ್ ಅಂತ ಹೇಳಿದ್ರೆ ವಾಟ್ ಇಸ್ ಇಟ್? ಹಾಂ, ಸೊ ನಾವೇನಂತಂದ್ರೆ ಒಂದೇ ಒಂದು ಕೃಷ್ಣನು ಹೇಳ್ತಾನೆ ಈ ಮಾತನ್ನ, ಯಾವಾಗ ದುಷ್ಟತೆ ಜಾಸ್ತಿ ಆಗುತ್ತೋ ಆವಾಗ ನಾನು ಬೇರೆ ಬೇರೆ ರೂಪದಲ್ಲಿ ಬರ್ತೀನಿ ಅನ್ನೋ ಒಂದು ಆ ಒಂದು ಲೈನ್ ಏನಿದೆ ಅದೇ ಒಂದು ಇದಕ್ಕೆ ರೆಫರೆನ್ಸು. ಓನ್ಲಿ ಈವಿಲ್ ಕ್ಯಾನ್ ಪನಿಶ್ ಇವಿಲ್. ಆದರೆ ಇಲ್ಲಿ
ನನ್ನ ಒಂದು ನನ್ನ ಮತ್ತು ಡೈರೆಕ್ಟರ್ ಮಾತುಗಳೇನಿತ್ತು ಅಂತಂದ್ರೆ, ಈಗ ಒಬ್ಬ ದುಷ್ಟ ಸಂಹಾರಕ್ಕೆ ಇಳಿತಾನೆ ಅಂತಂದ ತಕ್ಷಣ ಆಟೋಮೆಟಿಕ್ ಆಗಿ ಅವನು ತಪ್ಪು ದಾರಿಯಲ್ಲಿ ನಡೆಯುತ್ತಾನೆ ಅನ್ನೋ ಒಂದು ಭಾವನೆ. ಸೊ ಅದಕ್ಕಾಗಿ ನಾವು ಓನ್ಲಿ ಈವಿಲ್ ಕ್ಯಾನ್ ಪನಿಶ್ ಯುವಿಲ್. ಸೊ ಹಂಗೆ ತಗೊಂಡಿದ್ದು. ಅಂಡ್ ನೀವು ಬೇಸಿಕಲಿ ಹಳ್ಳಿ ಹುಡುಗ ಅಂತ ಹೇಳಿದ್ರಿ, ಸೊ ಮನೆಯಲ್ಲಿ ಒಪ್ಕೊಂಡ್ರ ನಾನು ಇಂಡಸ್ಟ್ರಿಗೆ ಹೋಗ್ತೀನಿ ಅಂತ ಹೇಳಿದ್ಕೆ, ಅಥವಾ ಮಾಡ್ಲಿಂಗ್ ಮಾಡ್ತೀನಿ ಅಂತ ಹೇಳಿದ್ಕೆ, ಮನೆಯಲ್ಲಿ ಎಷ್ಟು ಸಪೋರ್ಟ್ ಇತ್ತು, ಯಾರು ಸಪೋರ್ಟ್ ಮಾಡಿದ್ರು? ಆಕ್ಚುಲಿ ಅವ್ರಿಗೆ ಗೊತ್ತಿರ್ಲಿಲ್ಲ. ಅವರಿಗೆ ನಾನು ಮಾಡ್ಲಿಂಗ್ ಮಾಡೋದು ಗೊತ್ತಿತ್ತು, ಶಾರ್ಟ್ ಮೂವಿ ಮಾಡ್ತಿದ್ದೀನಿ ಅನ್ನೋದು ಗೊತ್ತಿತ್ತು, ರಂಗಭೂಮಿ ಮಾಡ್ತಿದ್ದೀನಿ ಅನ್ನೋದು ಗೊತ್ತಿತ್ತು. ಬಿಕಾಸ್ ಭಿಕ್ಷುಕನ ಪಾತ್ರ ಮಾಡಿದ ತಕ್ಷಣ ಫಸ್ಟ್ ನನ್ನ ವಿಡಿಯೋನ ಅವರಿಗೆ ಕಳಿಸಿದ್ದು ಶೇರ್ ಮಾಡೋಕ್ಕೆ. ಸೊ ಸಿನಿಮಾ ಮಾಡ್ತಿದ್ದೀನಿ ಅನ್ನೋದು ಅವರಿಗೆ ಗೊತ್ತಿಲ್ಲ. ಯಾಕಂದ್ರೆ ಕೆಳ ಮಧ್ಯಮ ವರ್ಗ, ರೈತಾಪಿ ಕುಟುಂಬ ನಮ್ದು. ಸೊ ಅವಾಗ ಏನಾಗುತ್ತೆ ಅಂದ್ರೆ ಒಬ್ಬನೇ ಮಗ, ಸೊ ಅವಾಗೇನೇ ಸ್ವಲ್ಪ ಭಯ ಜಾಸ್ತಿ ಆಗಿಬಿಡುತ್ತೆ, ಇವನೇನೋ ತಪ್ಪು ಮಾಡ್ಕೊಂಡ್ಬಿಡ್ತಾನೆ ಲೈಫಲ್ಲಿ ಅನ್ನೋ ಒಂದು. ನನಗೆ ಆ ಭಯ ಅವರಲ್ಲಿ ಹಾಕಬಾರ್ದು ಅಂತ ನನಗನ್ನಿಸ್ತು. ಯಾಕೆಂದ್ರೆ ಇದು ನನ್ನ ಹೋರಾಟ, ನಾನು ಕಂಡ ಕನಸು, ಇದಕ್ಕೆ ನಾನೇ ರೆಸ್ಪಾನ್ಸಿಬಲ್. ಅದು ಏನೇ ಔಟ್ಕಮ್ ಇದ್ರೂ ನಾನೇ ತಗೊಂತೀನಿ ಅದನ್ನ. ಖುಷಿ ಇದ್ರೆ ಎಲ್ಲರ ಜೊತೆ ಹಂಚ್ಕೊಂತೀನಿ, ದುಃಖ ಇದ್ರೆ ನಾನು ಒಬ್ಬನೇ ಅದನ್ನ ಫೇಸ್ ಮಾಡ್ತೀನಿ. ಯಾಕಂದ್ರೆ ಲೈಫಲ್ಲಿ ಬಹಳ ಸಿಚುವೇಶನ್ ಪಾಸ್ ಮಾಡಿಬಿಟ್ಟಿದ್ದೀನಿ, ಸೊ ಈ ಟೈಪ್ದು ದುಃಖ ನನಗೆ ಎಲ್ಲೂ ಹತ್ತದೇ ಇಲ್ಲ. ಸೊ ಹಂಗಾಗಿ ಖುಷಿ ಇದೆ ಡೆಫಿನೆಟ್ಲಿ ಎಲ್ಲರ ಜೊತೆ ನಾನು ಹಂಚ್ಕೊಂತೀನಿ, ಇವಾಗಲೂ ನಾನು ಹಂಗೆ ಬಿಹೇವ್ ಮಾಡೋದು. ಸೊ ಆ ವಿಚಾರ, ಆ ಪಾಸಿಟಿವಿಟಿ ಎಲ್ಲರಲ್ಲೂ ಬೇಕು ಅಂತ ನಾನು ಅದೇ ಒಂದು ನಿಟ್ಟಿನಿಂದ ನಾನು ಹೇಳಿರಲಿಲ್ಲ ಅವ್ರಿಗೆ. ಬಟ್ ಸಾಂಗ್ ರಿಲೀಸ್ ಮಾಡಬೇಕಾದಾಗ ಗೊತ್ತಾಯ್ತು, ತುಂಬಾನೇ ಖುಷಿ ಆದ್ರು ಮನೆಯಲ್ಲಿ. ಓಕೆ, ಇತ್ತೀಚೆಗೆ ನಡೆದಂತ ಒಂದು ಘಟನೆ, ನೀವು ರೈತಾಪಿ ಕುಟುಂಬ ಅಂತ ಹೇಳಿ ಹೇಳಿದಕ್ಕೋಸ್ಕರ ನಾನು ಇದನ್ನು ಕೇಳ್ತಾ ಇದ್ದೀನಿ. ಒಂದು ಮಾಲ್ನಲ್ಲಿ ಪಂಚೆ ಹಾಕೊಂಡಿದ್ದಕ್ಕೋಸ್ಕರ ಅವ್ರನ್ನ ಒಳಗಡೆ ಬಿಡಲಿಲ್ಲ ಅಂತ ಹೇಳಿ ಹೇಳ್ತಾರೆ. ಬಟ್ ಆದರೆ ಮೇ ಬಿ ಆ ಫ್ಯಾಕ್ಟ್ನೇ ಬೇರೆ ಥರ ಇದೆ ಅಂತ ಹೇಳಿನೂ ಕೂಡ ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ. ಬಟ್ ಆದರೆ ರೈತನಿಗೆ ಎಲ್ಲೋ ಒಂದು ಕಡೆ ಸಿಗಬೇಕಾಗಿರುವಂಥ ಗೌರವ, ಸಿಗಬೇಕಾಗಿರುವಂಥ ಒಂದು ಸವಲತ್ತುಗಳು ಎಲ್ಲದನ್ನು ಕೂಡ ಸಿಗ್ತಾ ಇಲ್ವಾ, ಹೇಗೆ ಅಂತ? ಹೌದು, ಸಿಗ್ತಾ ಇಲ್ಲ, ಅದು ಎಲ್ಲರಿಗೂ ಗೊತ್ತಿರೋ ಫ್ಯಾಕ್ಟೇ. ಸೊ ಆ ಕತೆ ನನಗೆ ಗೊತ್ತಿಲ್ಲ, ಅದು ಏನಾಗಿದೆ ಅಂತ ಇನ್ಸಿಡೆಂಟ್ ನನ್ನ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ. ಆದರೆ ಬಟ್ ಆದರೆ ಅದೇನೋ ನಡೆದಿದ್ರೆ, ಲುಂಗಿ ಧೋತರ ಹಾಕಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ, ಬಿಕಾಸ್ ಮೆಟ್ರೋದಲ್ಲಿ ಒಂದು ಸನ್ನಿವೇಶ ಆಗಿತ್ತು, ಅದು ನನಗೆ ನೆನಪಿದೆ. ಅದಾದ್ಮೇಲೆ ಬಹಳಷ್ಟು ಆ್ಯಕ್ಷನ್ಗಳು ತೊಗೊಂಡಿದ್ರು ಗೌರ್ಮೆಂಟ್ ಕಡೆಯಿಂದ. ಮಾಲಲ್ಲಿ ಈಗ ಆದಾಗ ಅದನ್ನ ತಪ್ಪು ಅದನ್ನಂತ ನಾನು ಅದನ್ನು ಖಂಡಿಸ್ತೀನಿ. ಯಾಕೆ ಅಂತಂದ್ರೆ, ಇವಾಗ ನಾವು ಊಟ ಮಾಡ್ತಿರೋ ಊಟ ಬೆಳೆದಿರೋದೇ ನಮ್ಮ ರೈತರು. ಈಗ ಯಾರು, ಈಗ ನಾವು ಜೀನ್ಸ್ ಅಲ್ಲಿ ಓಡಾಡ್ತಾ ಇದ್ದೀವಿ, ಟಿ ಶರ್ಟ್ಸ್ ಹಾಕೊಂಡು ಓಡಾಡ್ತೀವಿ, ನಮ್ಮನ್ನ ಹುಟ್ಟಿ ಬೆಳೆಸಿದವರು, ಶಾಲೆಗೆ ಕಳಿಸಿದವರು, ಅದೇ ಲುಂಗಿ ಧೋತ್ರದಲ್ಲಿ ಕೈ ಕೆಸರು ಮಾಡಿಕೊಂಡು ಕೆಲಸ ಮಾಡಿದವರು ಅಲ್ವಾ? ಸೊ ಹಂಗಿದ್ದಾಗ ಯಾರಿಗೂ ಹಕ್ಕಿಲ್ಲ. ಅಂಡ್ ನೀವು ಹೇಳ್ದಂಗೆ ಬಹಳಷ್ಟು ರೈತರಿಗೆ ಅವ್ರದೇ ಹಕ್ಕುಗಳು ಇನ್ನೂ ಸಿಗ್ತಿಲ್ಲ, ಅವ್ರು ಇನ್ನೂ ಹೋರಾಟ ಮಾಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಎಸ್, ರೈತಾಪಿ ಕುಟುಂಬದಿಂದ ಬಂದಿದ್ದೀನಿ, ನಮ್ಮ ರೈತರ ಪರವಾಗಿ ನಾನು ಯಾವಾಗಲೂ ನಿಲ್ತೀನಿ. ಅಂಡ್ ಇತ್ತೀಚಿನ ಒಂದು ನಡೀತಾ ಇರುವಂತ ಒಂದು ಘಟನೆಗಳನ್ನ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಆ ಒಂದು ಟಾಪಿಕ್ನ ನಾವು ಟಚ್ ಮಾಡೋದು ಬೇಡ. ಬಟ್ ಆದ್ರೆ ಬಾಸ್ ಫ್ಯಾನ್ಸ್ ಅಂತೇಳಿ ಅವರು ಏನು ಕರ್ಕೊಂತಾರಲ್ಲ, ಸೊ ಅವರು ಎಲ್ಲೋ ಒಂದ್ ಕಡೆ ಹೇಳ್ತಾ ಇರೋದು, ಬಾಸ್ ರಿಲೀಸ್ ಆಗೋವರೆಗೂ ನಾವು ಮೂವಿನ ನೋಡೋದಿಲ್ಲ, ಯಾವುದೇ ಮೂವಿ ಬಂದ್ರು ನಾವು ಅದನ್ನ ನೋಡೋದಿಲ್ಲ, ಅದನ್ನ ಮೂವಿನ ಗೆಲ್ಸೋದಿಲ್ಲ ಒಂದು ಮಾತು. ಮತ್ತೆ ಕಮೆಂಟ್ಸ್ಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನೇ ಕೆಲವೊಂದು ನೋಡಿದೀವಿ ನಾವು. ಸೊ ಇದು ಏನಾದ್ರೂ ಎಫೆಕ್ಟ್ ಆಗ್ಬೋದಾ, ಅಥವಾ ಸಪರೇಟ್ ಫ್ಯಾನ್ ಬೇಸೇನೆ ಆ ಕಡೆ ಹೋಗ್ಬಿಟ್ಟಿದ್ಯಾ, ಹೇಗೆ ಅಂತ ಕೇಳಿ. ನನ್ಗೆ ಕೇಳಿದ್ರೆ ನೀವು ಇನ್ಸಿಡೆಂಟ್ ನ ಪಕ್ಕಕ್ಕೆ ಇಟ್ಬಿಡೋಣ, ಅದು ಯಾರಿಗೂ ಸರಿಯಾಗಿ ಅದ್ರದ್ದು ಏನ್ ನಡೀತಿದೆ, ಬಹಳಷ್ಟು ಮಾತಾಡ್ಬಿಟ್ಟಿದ್ದಾರೆ, ಸೊ ನಾವೇನ್ ಹೇಳಿದಿಲ್ಲ. ಆದ್ರೆ ಸಿನಿಮಾ ಈಗ ನನ್ನ ಕೆಲವೊಂದು ಪೋಸ್ಟ್ ಅಲ್ಲೂ ಬರ್ತಿದೆ, ನಾವು ಸಿನಿಮಾ ನೋಡಲ್ಲ ಅನ್ನೋದು ಕಮೆಂಟ್ಸ್ ಬರ್ತಿದೆ, ನನ್ನ ಒಂದು ನನ್ನ ಪ್ರಮೋಷನ್ ಪೋಸ್ಟ್ ಅಲ್ಲಿ ಬರ್ತಿದೆ, ಆಗ್ಲೇ ಕಮೆಂಟ್ಸ್ ಬರ್ತಿದೆ. ನಾನು ಅದನ್ನ ಗೌರವಿಸ್ತೀನಿ ಕೂಡ, ಯಾಕಂದ್ರೆ ಅಭಿಮಾನಿ ಅಭಿಮಾನನ ನಾವು ಅಳಿಯಕ್ಕಾಗಲ್ಲ, ಆಯ್ತಾ? ಆದ್ರೆ ಇಲ್ಲಿ ಒಂದೇ ಮಾತು ನಾನು ಹೇಳ್ಬೇಕು ಅನ್ಕೊಂಡಿದ್ದೀನಿ ಅಂದ್ರೆ, ದರ್ಶನ್ ಸರ್ ಅವರು ಒಬ್ಬ ಕಲಾವಿದರಾಗಿ ಬಹಳಷ್ಟು ಕನ್ನಡ ಇಂಡಸ್ಟ್ರಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅವರು ಕನ್ನಡದ ಸಿನಿಮಾ ಅಂತಂದೇಳಿ ಬಹಳಷ್ಟು ಪ್ರೀತಿ ಇದೆ, ನಾನು ಕನ್ನಡ ಸಿನಿಮಾನೇ ಮಾಡೋದು ಅಂತಾನು ಬಹಳ ಕಡೆ ಹೇಳ್ಕೊಂಡಿದ್ದಾರೆ. ಆ ಒಂದು ಒಂದು ನಿಟ್ಟಿನಲ್ಲಿ ತುಂಬಾ ವರ್ಕ್ ಇದೆ. ಸೊ ಹಂಗಾಗಿ ಅವರ ಒಂದು ಅಚ್ಚುಮೆಚ್ಚಿನ ಅಭಿಮಾನಿಗಳು ಹೇಳಿದ್ದಾರೆ, ಅವರು ದರ್ಶನ್ ಸರ್ ಮುಂದೆ ಇಲ್ಲ ಅಂದ್ರೂ ಆ ಕೆಲಸನ ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನೋ ಭಾವನೆ. ಕೆಲವೊಬ್ರು ಆ ಒಂದು ಇಮೋಷನ್ ಅಲ್ಲಿ ಹೇಳ್ಬೋದು, ಇಲ್ಲ ನಾನು ನೋಡಲ್ಲ ನಾನು ಹಂಗೆ ಅಂತ. ಬಟ್ ಬಹಳಷ್ಟು ಜನ ಸಪೋರ್ಟ್ ಕೂಡ ಮಾಡ್ತಾ ಇದಾರೆ, ನನ್ನ ತಂಡದಲ್ಲಿ ಬಹಳಷ್ಟು ಜನ ಸಪೋರ್ಟ್ ಮಾಡ್ತಾ ಇದಾರೆ, ದರ್ಶನ್ ಸರ್ ಫ್ಯಾನ್ಸ್ ಇದಾರಲ್ಲ, ಐ ಥಿಂಕ್ ಅವರು ನೋಡ್ತಾರೆ ಅಂತ ನನಗೆ ಅನುಭವ. ಬಟ್ ಯಾರು ನೋಡಲ್ಲ ಅಂತಿದಾರೆ ಹಂಗೆ ಅನ್ಬೇಡಿ, ಯಾಕಂದ್ರೆ ಬಹಳಷ್ಟು ಕಷ್ಟದಿಂದ ಮಾಡಿರ್ತೀವಿ ಸಿನಿಮಾ, ನಮ್ಮ ಕಷ್ಟ. ಒಂದು ಒಳ್ಳೆಯ ಒಂದು ಸಿನಿಮಾನ ತರಬೇಕಂತ ನಾವು ಪ್ರಯತ್ನ ಮಾಡಿರ್ತೀವಿ ಹೊರತಾಗಿ, ಇದರಲ್ಲಿ ಬೇರೆ ಏನು ಎಕ್ಸ್ಪೆಕ್ಟೇಷನ್ ಇರಲ್ಲ. ಸೊ ಜೊತೆಲಿ ನಿಂತರೆ ನಮ್ಮ ಒಂದು ಇಂಡಸ್ಟ್ರಿ ಅಂತ ಮಾತು ಬರುತ್ತೆ,
ಯಾಕಂದ್ರೆ ಕನ್ನಡ ಸಿನಿಮಾ ಅನ್ನೋದು ನಮ್ಗೆ ಮಹತ್ವ ಇದ್ದಂಗೆ. ಸೊ ಅದ್ರ ನಿಟ್ಟಿನಲ್ಲಿ ಯೋಚನೆ ಮಾಡ್ಬೇಕು ಹೊರತಾಗಿ ಸ್ವಲ್ಪ ನಾವು ಸ್ವಲ್ಪ ಇಮೋಷನ್ ನ ಪಕ್ಕಕ್ಕೆ ಇಡೋಣ. ಒಳ್ಳೇದಾಗತ್ತೆ, ಡೆಫಿನೆಟ್ಲಿ ಯಾವಾಗ್ಲೂ ಅವರು ಕೂಡ ಜೊತೆಲಿ ಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಎಸ್, ಅಂಡ್ ಹೊಸಬರಿಗೆ ಒಂದು ಒಳ್ಳೆ ಪ್ರಯತ್ನಕ್ಕೆ ತುಂಬಾನೇ ಸಾಥ್ ಕೊಡೋರು ಅಂತ ಹೇಳಿದ್ರೆ, ಅಂದ್ರೆ ತುಂಬಾ ಜನ ಸ್ಟಾರ್ ನಟರನ್ನು ಕೂಡ ಕೊಡ್ತಾ ಇರ್ತಾರೆ, ಎಲ್ಲಾರ್ಗು ಕೂಡ ಪ್ರೊಮೋಷನಲ್ ಏನೇ ಬೇಕು ಅಂತ ಹೇಳಿದ್ರು ಸಪೋರ್ಟ್ ಮಾಡ್ತಾ ಇರ್ತಾರೆ. ಸ್ಟಾರ್ಟಿಂಗ್ ಫ್ರಮ್ ದರ್ಶನ್ ಸರ್ ಇಂದ ಹಿಡಿದು ಸುದೀಪ್ ಸರ್, ಯಶ್ ಅವರು ಎಲ್ಲರನ್ನು ಕೂಡ ಸಪೋರ್ಟ್ ಮಾಡ್ತಾರೆ. ಬಟ್ ತುಂಬಾ ಹೊಸಬರಿಗೆ ಬಹಳ ಸಪೋರ್ಟ್ ಕೊಡ್ತಾ ಇರೋದು ಧ್ರುವ ಸರ್ ಅವರು. ಸೊ ಧ್ರುವ ಅವರು ಏನಾದ್ರು ಈ ಒಂದು ಮೂವಿನ ನೀವು ಅವರಿಗೆ ಪ್ರಮೋಷನ್ಸ್ ಗೆ ಅಂತ ಹೇಳಿ ಅಪ್ರೋಚ್ ಮಾಡಿದ್ರಾ ಅಥವಾ ಏನಾದ್ರು ಟ್ರೈ ಮಾಡಿದ್ರಾ ಹೇಗೆ ಅಂತ? ಇದ್ರ ಬಗ್ಗೆ ನಾನು ಹೇಳಲ್ಲ, ಬಟ್ ನನ್ಗೆ ಗೊತ್ತಿಲ್ಲ. ನಾನು ಪರ್ಸನಲಿ ಅಪ್ರೋಚ್ ಮಾಡಿಲ್ಲ, ನಿಮ್ಮ ತಂಡ ಮೇ ಬಿ ಮಾಡಿದ್ರೆ ಗೊತ್ತಿಲ್ಲ. ಬಟ್ ಬಹಳ ನಾನು ಯಾರನ್ನ ಅಪ್ರೋಚ್ ಮಾಡಿದ್ದೆ, ಒಂದು ಪ್ರತಿಕ್ರಿಯೆ ಬಂದಿದೆ. ವಿಜಯ ರಾಘವೇಂದ್ರ ಸರ್ ಅವ್ರು ನಮ್ಮ ಟ್ರೇಲರ್ ಲಾಂಚ್ ಮಾಡಿಕೊಟ್ರು. ಇದಕ್ಕೂ ಮೊದಲು ಅವ್ರು ನಮ್ಮ ಸಾಂಗ್ನ ಕೇಳಿಬಿಟ್ಟು ವಸಿಷ್ಠ ಸಿಂಹ ಅವರು ಆಡಿರೋ ಸಾಂಗ್ನ ಅವ್ರು ಬಹಳ ಅಪ್ರಿಷಿಯೇಟ್ ಮಾಡಿದ್ರು, ವಿಡಿಯೋ ಕೂಡ ಮಾಡಿದ್ರು ಅವರು. ಅದಾದ ಮುರಳಿ ಸರ್ ಕೂಡ ನಮ್ದೊಂದು ಗ್ಲಿಮ್ಸ್ ನೋಡ್ಬಿಟ್ಟು ಮಾತಾಡಿಸಿ ಎಲ್ಲ ಕಳಿಸಿದ್ರು. ಅಶ್ವಿನಿ ಮೇಡಮ್ ಅವ್ರಿಗೂ ನಾವು ಭೇಟಿಯಾಗಿದ್ವಿ ಹಿಂದೆ. ಸೊ ಅದೇ ನಿಟ್ಟಿನಲ್ಲಿ ಬಹಳ ಒಂದು ಸೀನಿಯರ್ ಆರ್ಟಿಸ್ಟ್ ಅಂತ ಬಂದಾಗ ಅಥವಾ ನಮ್ಮ ಅಚ್ಚುಮೆಚ್ಚಿನ ಕಲಾವಿದರು ಅಂತ ಬಂದಾಗ ನಮ್ಮ ಇವರು ಸುಮನ್ ನಗರ್ಕರ್ ಅವರು ಕೂಡ ಒಂದು ಗ್ಲಿಮ್ಸ್ ನೋಡಿ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು. ಹಾ, ಅದಕ್ಕಿಂತ ಮೊದಲೇ ಅವರು ಸಿನಿಮಾ ಶೂಟ್ ಮಾಡ್ತಿರ್ಬೇಕಾದ್ರೆ ಕೆಲವೊಂದು ಸಜೆಷನ್ಸ್ ಕೊಟ್ಟಿದ್ರು ಅವರು. ಸೊ ಹಿಂಗಾಗಿ ನಾನು ಯಾರನ್ನ ಅಪ್ರೋಚ್ ಮಾಡಿದ್ದೀನಿ ಒಂದು ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ನೀವು ಬಹಳಷ್ಟು ಬ್ರ್ಯಾಂಡ್ಸ್ಗಳ ಜೊತೆಗೆ ವರ್ಕ್ ಮಾಡಿದ್ದೀರಾ, ನಿಮಗೆ ಫೇವ್ರೇಟ್ ಆಗಿ ಒಂದು ಸೆಲೆಬ್ರಿಟಿ ಕ್ರಶ್ ಅಂತ ಇರ್ತಾರೆ ಅಲ್ವಾ, ಸೆಲೆಬ್ರಿಟಿ ಕ್ರಶ್ ಅಥವಾ ನ್ಯಾಷನಲ್ ಕ್ರಶ್ ನಿಮ್ ಕ್ರಶ್ ಯಾರಾದ್ರೂ ಇರ್ತಾರೆ ಅಲ್ವಾ, ಆ ಥರದವ್ರು ಇಂಡಸ್ಟ್ರಿನಲ್ಲಿ ಯಾರಾದ್ರೂ ಇದ್ದಾರಾ? ನಮಗೆ ರಕ್ಷಿತಾ ಮೇಡಮ್ ಬಹಳ ಇಷ್ಟ, ರಕ್ಷಿತಾ ಮೇಡಮ್, ರಮ್ಯಾ ಮೇಡಮ್ ಅವರು. ಸೊ ಆ ಟೈಮಲ್ಲಿ ಕಾಲೇಜ್, ಐ ಥಿಂಕ್ ಕಾಲೇಜಲ್ಲಿ ಇದೆ ಅನ್ಸುತ್ತೆ ಆ ಟೈಮಲ್ಲಿ. ಸದ್ಯಕ್ಕೆ ಯಾರಿಲ್ಲ. ನೀವು ಜನಕ್ಕೆ ಕ್ರಶ್ ಆಗಿದ್ರಿ? ಅದು ನನಗೆ ಗೊತ್ತಿಲ್ಲಪ್ಪ, ಮೆಸೇಜ್ ಬರ್ತಾ ಇದೆ, ಬರ್ತಾ ಇರುತ್ತೆ, ಮೆಸೇಜ್ ಬರ್ತಾ ಇರುತ್ತೆ. ಅವರ ಒಂದು ಇಮೋಷನ್ ರೆಸ್ಪೆಕ್ಟ್ ಮಾಡ್ತೀನಿ. ಏನಂದ್ರೆ ಅದು ನನಗೆ ಖುಷಿ ಕೊಡುತ್ತೆ ಆಕ್ಚುಲಿ, ಅಂದ್ರೆ ಬಹಳಷ್ಟು ಮೆಸೇಜ್ ಬರ್ತಾ ಇದೆ, ಬರ್ತಾ ಇರುತ್ತೆ. ಬಟ್ ಎನಿವೇ ಸರ್, ಇವಾಗ ಜುಲೈ 26 ಥಿಯೇಟರ್ಸ್ ಬರ್ತಾ ಇದ್ದೀರಾ, ಅಂಡ್ ಯಾವ ರೀತಿಯಾದಂತ ಒಂದು ಆಡಿಯನ್ಸ್ ನ ಟಾರ್ಗೆಟ್ ಮಾಡ್ತಾ ಇದ್ರೆ, ಅಂಡ್ ಸಿನಿಮಾನ ಯಾಕೆ ನೋಡ್ಬೇಕು ಅಂತ ಹೇಳಿದ್ರೆ ವೀಕ್ಷಕರಿಗೆ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ಹಾ, ಜುಲೈ 26 ಸಿನಿಮಾ ರಿಲೀಸ್ ಆಗ್ತಾ ಇದೆ, ರಕ್ತಾಕ್ಷ ಸಿನಿಮಾ. ಇದು ಎಲ್ಲ ವರ್ಗದ ಒಂದು ಜನಗಳಿಗೋಸ್ಕರ. ಸೊ ಆದ್ರೆ ಥ್ರಿಲ್ಲರ್ ಮತ್ತೆ ಆಕ್ಷನ್ ಲವರ್ಸ್ ಮಾತ್ರ ತುಂಬಾನೇ ಇಷ್ಟಪಡ್ತಾರೆ ಸಿನಿಮಾನ. ದಯವಿಟ್ಟು ನಾನು ನಿಮ್ಮ ಮನೆಯ ಮಗ ರೋಹಿತ್ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲರಲ್ಲೂ ಒಂದು ಕನಸಿರುತ್ತೆ, ನಿಮ್ಮ ಮಕ್ಕಳಲ್ಲೂ ಒಂದು ಕನಸಿರುತ್ತೆ, ನಿಮ್ಮಲ್ಲಿ ಒಂದು ಕನಸಿರುತ್ತೆ. ಅದೇ ಒಂದು ಕನಸು ಇಟ್ಕೊಂಡು ನಾನು ಬಂದು ಈ ಸಿನಿಮಾ ಮಾಡಿರೋನು, ನಾನು ನಿಮ್ಮ ಜೊತೆ ಬೇಗ ಕನೆಕ್ಟ್ ಆಗ್ತೀನಿ ಯಾವಾಗಲೂ. ಸೊ ಬನ್ನಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ನನ್ನ ಜೊತೆ ನಿಲ್ತೀರಾ ಅಂತ ಅನ್ಕೊಂಡಿದ್ದೀನಿ, ನನ್ನ ಕನಸಿನ ಜೊತೆ ನಿಲ್ತೀರಾ ಅಂತ ಅನ್ಕೊಂಡಿದ್ದೀನಿ. 26 ಇದು ನಿಮ್ಮ ಸಿನಿಮಾ, ನಿಮ್ಮ ಆಶೀರ್ವಾದ ಇರಲಿ. ನಮಸ್ಕಾರ. ಎಸ್, ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ವಿಶಿಂಗ್ ಯು ಆಲ್ ದಿ ಬೆಸ್ಟ್. ಜುಲೈ 26 ಪ್ರತಿಯೊಬ್ಬರನ್ನು ಕೂಡ ಕನ್ನಡಿಗರು ಥಿಯೇಟರ್ಸ್ಗೆ ಬಂದು ರಕ್ತಾಕ್ಷ ಸಿನಿಮಾನ ನೋಡಿ ಹರಸಿ ಹಾರೈಸಿ ನಮ್ಮ ಕನ್ನಡದ ಅಪ್ಪಟ ಪ್ರತಿಭೆಗಳು ಮಾಡಿರುವಂತಹ ಒಂದು ಒಳ್ಳೆ ಸಿನಿಮಾ. ಸೊ ಪ್ರತಿಯೊಬ್ಬರನ್ನು ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಒಳ್ಳೇದಾಗಲಿ, ಮತ್ತೆ ಎಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ಗಳಿಗೂ ಕೂಡ ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್.